ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸರ್ಕಾರದಲ್ಲಿ ಮುಗ್ದೂರ್ತಾ ಇದ್ದಾರೆ ಅಂತೇಳಿ ಮೊದಲಿಂದನೂ ಏನು ಆರೋಪ ಇತ್ತು ಅದಕ್ಕೆ ತುಪ್ಪ ಸುರಿದ ರೀತಿಯಲ್ಲಿ ಇವತ್ತು ಸಾಕ್ಷಿ ಸಿಕ್ಕಿರೋದ್ರಿಂದ ಎಲ್ಲ MLAಗಳು ಮೊದಲಿಂದನೂ ಕಂಪ್ಲೇಂಟ್ ಮಾಡ್ತಾಯಿದ್ರು ಅವ್ರ ಪಕ್ಷದಲ್ಲಿದ್ದಂಥವರು. ಅದಕ್ಕೋಸ್ಕರ ಇವಾಗ ಸಾಕ್ಷಿ ಸಮೇತ ಸಿಕ್ಕಿರೋದ್ರಿಂದ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಆಗ್ರಹಪಡಿಸ್ತೀನಿ. ಯಾಕಂದರೆ ಬೇರೆ ಬೇರೆ ಫ್ಯಾಮಿಲಿಗಳ ಬಗ್ಗೆ ಇವರೆಲ್ಲ ಆರೋಪ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏನು ದೀಪಾವಳಿ ಹಬ್ಬಕ್ಕೆ ಕುಮಾರಸ್ವಾಮಿಯವರು ಸೀರಿಯಲ್ ಸೆಟ್ ಏನೋ ಕಲೆಕ್ಷನ್ ತಗೊಂಡಿದ್ದಾರೆ ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಅವ್ರ ಮೇಲೆ ಕೇಸ್ ಬುಕ್ ಮಾಡ್ತಾರೋ ಅದೇ ರೀತಿಯಲ್ಲಿ ಯತೀಂದ್ರ ಮೇಲೇನೂ ಕೇಸ್ ಬುಕ್ ಮಾಡಬೇಕು. ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆ ಕೊಡಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾದಮೇಲೆ ಈ ಭ್ರಷ್ಟಾಚಾರ, ಈ ವರ್ಗಾವಣೆ ದಂಧೆಗಳು ಇದೆಲ್ಲ ಹೆಚ್ಚಾಗಿ ಯತೀಂದ್ರ ಸಿದ್ದರಾಮಯ್ಯನವರು ಅವ್ರ ಎಲ್ಲ ಅರ್ಜಿಗಳು ಯಾವುದೇ ಬಂದರೆ ಕೂಡ ಅದರಲ್ಲಿ ಅವ್ರ ಹಿಂಸೆಲ್ ಹಾಕಿ ಅವ್ರ ತಂದೆಗೆ ಕಳಿಸಿ ಇದನ್ನೇ ಮಾಡಬೇಕು ಅಂತೇಳಿ MLAಗಳನ್ನು ಓವರ್ಟೇಕ್ ಮಾಡಿ ಮಾಡ್ತಾ ಇರತಕ್ಕಂಥ ಆರೋಪಗಳು ಈಗಾಗಲೇ ಬೇಕಾದಷ್ಟು ರಾಜ್ಯದಲ್ಲಿ ಎಲ್ಲ ಕಡೆಯೂ ಗೊತ್ತಾಗಿರೋದ್ರಿಂದ